ಹಗೆತನ ಕೋಪ ಮತ್ಸರಗಳನ್ನು ದೂರು ಮಾಡುವ ಶಾಂತಿ ಪ್ರೀತಿಯನ್ನು ಹಂಚುವ ಹಬ್ಬವೇ ಕ್ರಿಸ್ಮಸ್ ಕ್ರಿಸ್ತನ ಜಯಂತಿಯನ್ನು ಆಚರಿಸಲು ವಿಶ್ವದೆಲ್ಲೆಡೆ ಈಗಾಗಲೇ ಭರದ ಸಿದ್ಧತೆಗಳು ಅನುಭವಗೊಂಡಿವೆ ಕಡಲನಗರಿ ಉಡುಪಿಯೂ ಕ್ರಿಸ್ಮಸ್ ಆಚರಣೆಗಾಗಿ ಅಂತಿಮ ಸಿದ್ಧತೆಗಳು ಕಣ್ಮನ ಸೆಳೆಯುತ್ತಿವೆ ಕತ್ತಲೆಯಿಂದ ಬೆಳಕಿನಡೆಗೆ ಸಾಗುವ ಸಂದೇಶಕ್ಕೆ ಪೂರಕ ಹಬ್ಬಕ್ಕೆ ತನ್ನದೇ ಆದ ವಿಶೇಷತೆ ಇದೆ ಹತ್ತು ಹದಿನೈದು ದಿನಗಳಿಗೂ ಮುಂಚಿತವಾಗಿಯೇ ಕ್ರಿಸ್ತನನ್ನು ಬರಮಾಡಿಕೊಳ್ಳುವ ಸಿದ್ಧತೆಗಳು ಎಲ್ಲೆಡೆ ಆರಂಭವಾಗುತ್ತವೆ ಸಾಂತಾಕ್ಲಾಸ್ ವೇಷಭೂಷಣಗಳನ್ನು ತೊಟ್ಟು ಸಾಗುವ ಯುವಕರು ಕಿರಿಯರಿಗೆ ಉಡುಗೊರೆ ಸಂಭ್ರಮಿಸುತ್ತಾರೆ ನಕ್ಷತ್ರ ಗೂಡುದೀಪ ಕೇಕ್ ತಯಾರಿಕೆ ಹೀಗೆ ವಿವಿಧ ಪ್ರಕಾರಗಳ ಸಿದ್ದತೆಗಳು ಸೆಳೆಯುತ್ತವೆ ಗೋದಲಿ ತಯಾರಿಕೆಯೂ ಸಹ ವಿಶೇಷತೆಯಿಂದ ಕೂಡಿದ್ದು ಮನೆಯ ಅಂಗಳಗಳಲ್ಲಿ ಮಣ್ಣು ಹುಲ್ಲು ಕ್ರಿಸ್ಮಸ್ ಟ್ರೀ ತೆಂಗಿನ ಗರಿಗಳನ್ನು ಬಳಸಿ ಯೇಸುಕ್ರಿಸ್ತನ ಸಂದೇಶವನ್ನು ಸಾರುವ ಪ್ರತಿಮೆಗಳನ್ನು ಸಿದ್ಧಪಡಿಸಿದೆ ಯೇಸುಕ್ರಿಸ್ತನ ಜನರ ಸಂದೇಶ ಸಾರುವ ಪರ್ವತದ ತಪ್ಪಲಿನ ಕೆಳಗೆ ಕೊಟ್ಟಿಗೆಗಳನ್ನು ನಿರ್ಮಾಣ ಮಾಡಿ ಮೇರಿಯಮ್ಮನನ್ನು ಇರಿಸುವುದು ಸಹ ವಿಶೇಷ ದನ ಕರು ಆಡು ಕುರಿಗಳು ಯೇಸುಕ್ರಿಸ್ತನ ಕೊಟ್ಟಿಗೆಗೆ ಮತ್ತಷ್ಟು ಮೆರುಗು ನೀಡುತ್ತವೆ ಗೋದಲಿಯಲ್ಲಿ ಗುಡ್ಡ ಗದ್ದೆ ಕೆರೆಗಳು ಹಿರಿಯರು ಕಿರಿಯರು ಎನ್ನು ಪ್ರತಿಯೊಬ್ಬರಿಗೂ ಆಕರ್ಷಣೀಯವಾಗಿ ಕಾಣಿಸುತ್ತವೆ ಕ್ರಿಸ್ಮಸ್ ಎಂಬುದು ಶಾಂತಿ ಬೈಂದೂರಿನ ಸಿಐಎಂ ಅಧ್ಯಕ್ಷ ರೂಬನ್ ಕ್ರಿಸ್ಮಸ್ ಶಾಂತಿ ಹಬ್ಬ ಗೋದಲಿಯಿಂದ ಕ್ರಿಸ್ತನ ಸಾರುವ ಪ್ರತೀತಿ ಹಲವು ವರ್ಷಗಳಿಂದ ನಡೆದುಕೊಂಡು ಬಂದಿದೆ ಎಂದು ಸಂಜೆ ಆರು ಗಂಟೆ ನಂತರ ಕ್ರೈಸ್ತರ ಮನೆ ಮನೆಗೆ ಹೋಗಿ ಕ್ರಿಸ್ಮಸ್ ಸಂದೇಶವನ್ನು ನೀಡುವುದರ ಮೂಲಕ ಕ್ರಿಸ್ಮಸ್ ಹಾಡುಗಳನ್ನು ಹಾಗೂ ಪ್ರೀತಿ ಸೌಹಾರ್ದತೆಯ ಒಂದು ಸಂದೇಶವನ್ನು ನೀಡುತ್ತಿದ್ದೇವೆ ಹಾಗೂ ಎಲ್ಲರಿಗೂ ಹೊಸ ವರ್ಷದ ಹಾಗೂ ಕ್ರಿಸ್ಮಸ್ನ ಸಂದ ಕ್ರಿಸ್ಮಸ್ನ ಒಂದು ಶುಭಾಶಯವನ್ನು ನೀಡುತ್ತಿದ್ದೇವೆ ಮನುಕುಲಕ್ಕೆ ಶಾಂತಿಯನ್ನು ಗೋದಲಿ ಸುಮಾರು ಒಂದು ಸಾವಿರ ವರ್ಷಗಳ ಇತಿಹಾಸವಿದೆ ಯೇಸು ಕ್ರಿಸ್ತನ ಜೀವನದ ನೈಜತೆಯನ್ನು ತೋರಿಸುವ ಪ್ರತೀತಿ ಇದಾಗಿದೆ ಎಂದರು ಸಾಧನೆಯೇ ಕ್ರಿಸ್ಮಸ್ ಗೋದಲಿಗಳು ಕ್ರಿಸ್ಮಸ್ ಸಮಯದಲ್ಲಿ ಪ್ರತಿಯೊಂದು ದೇವಾಲಯದಲ್ಲಿ ಮನೆಗಳಲ್ಲಿ ಗೋದಲಿಗಳು ರಾರಾಜಿಸುತ್ತವೆ ಈ ಗೋದಲಿಗಳ ಇತಿಹಾಸವು ಒಂದು ಸಾವಿರ ವರ್ಷ ಅಷ್ಟು ಹಳೆಯದ್ದು ದ್ವೇಷ ಮರೆಯಲಿ ಪ್ರೀತಿ ಮೆರೆಯಲಿ ಎಂಬುದೇ ಕ್ರಿಸ್ಮಸ್ ಹಬ್ಬದ ನೈಜ ಸಂದೇಶ